ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದೆಲ್ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್ ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ ತಮಗೆಲ್ಲ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವಾನಂದ ಟವಳಿ ನಿಮಗೆ ಈ ದಿನ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಪದದೋಷ ಮತ್ತು ವಾಕ್ಯದೋಷದಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ಆಯ್ದುಕೊಂಡಂಥ ಇಪ್ಪತ್ತು ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚು ಬಾರಿ ಹಿಂದಿನ ನೇಮಕಾತಿಗಳಲ್ಲಿ ಕೇಳಿರುವಂಥ ಮತ್ತು ನಿಮಗೆ ಉಪಯೋಗ ಆಗುವಂಥ ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ ಆ ನಿಟ್ಟಿನೊಳಗೆ ಈ ದಿನದ ಚರ್ಚೆಯನ್ನು ನಾವು ಪದದೋಷ ಮತ್ತು ವಾಕ್ಯ ದೋಷಕ್ಕೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಮೊದಲ ನಾವು ಪ್ರಶ್ನೆಗೆ ಹೋಗೋಣ ಯಾವ ಮಾದರಿಯೆಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದನ್ನು ಗಮನಿಸಿದಾಗ ಮುಖ್ಯವಾಗಿ ಏನಿರ್ತದೆ ಅಂತಂದರೆ ಭಾಷೆಯನ್ನು ಶುದ್ಧವಾಗಿ ಬಳಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನೊಳಗೆ ಇಲ್ಲಿ ನಮ್ಮ ಪದಜ್ಞಾನವನ್ನು ಪದ ಗ್ರಹಿಕೆಯನ್ನು ಅಳೆಯುವಂಥ ಕೆಲಸವನ್ನು ಇಲ್ಲಿ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಕನ್ನಡ ಭಾಷೆಯ ಒಂದು ಶುದ್ಧ ರೂಪದ ಗ್ರಹಿಕೆ ನಮಗೆ ಅಗತ್ಯ ಆಗಿರ್ತದೆ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಹೀಗಿದೆ ಸೂಚನೆಯನ್ನು ನೀವು ಗಮನಿಸಿ ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ದೋಷವಿದ್ದಲಿದ್ದರೆ ಸುಧಾರಣೆ ಬೇಕಿಲ್ಲ ಆಗ ನಾಲ್ಕನ್ನು ಗುರುತಿಸಿ ಒಂದು ಸೂಚನೆಯನ್ನು ಮೊದಲು ನಾವು ಗಮನವಿಟ್ಟು ಹೊತ್ಕೊಳ್ಬೇಕಾಗತ್ತೆ ಆ ಸೂಚನೆಯನ್ನು ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಪ್ರಶ್ನೆಯನ್ನು ನೋಡಬೇಕಾಗತ್ತೆ ಮೊದಲ ಪ್ರಶ್ನೆ ಹೀಗಿದೆ ಗೆಳೆಯರೆ ಮೂರ್ಖನೊಬ್ಬ ಧ್ವಜವನ್ನು ತಲೆಕೆಳಗಾಗಿ ಆರಿಸಿದನು ಅಂತಿದೆ ಇದು ಭಾಷಾ ಪ್ರಯೋಗದ ದೃಷ್ಟಿಯಿಂದ ಸರಿಯಾದ ವಾಕ್ಯವಾ ಅಥವಾ ಅಲ್ಲಿ ಏನಾದರೂ ಒಂದು ದೋಷಗಳಿವೆಯಾ ಅನ್ನುವಂಥದ್ದನ್ನು ಗುರುತಿಸಬೇಕು ನಮಗೆ ಒಂದು ಅವರು ಉಪಯೋಗ ಒಂದು ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಯಾವ ಪದವನ್ನು ಬದಲಾಯಿಸಬೇಕು ಅನ್ನುವಂಥದ್ದನ್ನು ಕೊಟ್ಬಿಟ್ಟಿದ್ದಾರೆ ಒಂದು ವೇಳೆ ಬದಲಾಯಿಸುವ ಅಗತ್ಯ ಇಲ್ಲ ಅಂತಂದರೆ ಸುಧಾರಣೆ ಬೇಕಿಲ್ಲ ಅನ್ನುವಂಥ ಆಯ್ಕೆಯನ್ನು ನಾವು ಆರಿಸಿಕೊಳ್ಬೇಕು ಅನ್ನುವಂಥದ್ದು ಅವರ ಇಚ್ಛೆಯಾಗಿದೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಮೂರ್ಖನೊಬ್ಬ ಧ್ವಜವನ್ನು ಕೆಳಗಾಗಿ ಆರಿಸಿದನು ಅನ್ನುವಂಥದ್ದು ಹಾಗಿದರೆ ಅದು ಸರಿ ರೂಪನ ನೀವು ಕಾಮೆಂಟ್ ರೂಪದಲ್ಲಿ ಉತ್ತರವನ್ನು ಕ ಈ ಕೆಳಗೆ ನೀಡಬಹುದು ಅಂತಕ್ಕಂಥದ್ದು ಆಯ್ಕೆಯನ್ನು ಗಮನಿಸಿದಾಗ ಯಾವ ಆಯ್ಕೆ ಇದೆ ಏರಿಸಿದನು ಅನ್ನುವಂಥ ಒಂದು ಆಯ್ಕೆ ಇದೆ ಹಾರಿಸಿದನು ಅನ್ನುವಂಥ ಆಯ್ಕೆ ಇದೆ ತೂರಿಸಿದನು ಅನ್ನುವಂಥ ಆಯ್ಕೆ ಇದೆ ನಾಲ್ಕನೇದಾಗಿ ಸುಧಾರಣೆ ಬೇಕಿಲ್ಲ ಅನ್ನುವಂಥ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮೂರ್ಖನೊಬ್ಬ ಧ್ವಜವನ್ನು ಕೆಳಗಾಗಿ ಹಾರಿಸಿದನು ಅನ್ನುವಂಥ ಉತ್ತರ ಆಗಬೇಕಾಗಿತ್ತು ಅಂತಕ್ಕಂಥದ್ದು ಆದರೆ ಅಲ್ಲಿ ಆರಿಸಿದನು ಅನ್ನುವಂಥದ್ದಿದೆ ನೀವು ಗಮನಿಸಬಹುದು ಕನ್ನಡ ಒಂದು ಭಾಷೆಯನ್ನು ಅವಲೋಕನ ಮಾಡಿದಾಗ ಪ್ರತಿಯೊಂದು ಭಾಗಕ್ಕೆ ಹೋದೂ ಸಹಿತ ಅಲ್ಲಿ ಪ್ರಾದೇಶಿಕತೆಯನ್ನು ನಾವು ಗಮನದಲ್ಲಿಟ್ಕೊಂಡು ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ಬೋದು ಮತ್ತು ಗ್ರಂಥಸ್ಥಕ್ಕೂ ಮತ್ತು ಗ್ರಾಂಥಿಕ ಒಂದು ಭಾಷೆಗೂ ಮತ್ತು ಇಲ್ಲಿ ಗ್ರಾಮ್ಯ ಭಾಷೆಗೂ ಬಹಳ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ಗ್ರಾಮ್ಯ ಭಾಷೆಯನ್ನು ಬೆಳೆಸುವಾಗ ನಾವೇನು ಮಾಡಿಬಿಡ್ತೀವಿ ಪದಗಳ ಪ್ರಯೋಗವನ್ನು ತಪ್ಪು ತಪ್ಪಾಗಿ ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅದನ್ನು ಗ್ರಂಥಸ್ಥ ರೂಪಕ್ಕೆ ತರುವಾಗ ಇಲ್ಲಿ ಸರಿಯಾದ ರೀತಿಯೊಳಗೆ ಗ್ರಹಿಸ್ಕೊಳ್ಬೇಕು ಆರಿಸು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇಲ್ಲೇನಾಗುತ್ತೆ ಭಾಷೆಯನ್ನು ಆಕಾರಕ್ಕೆ ಆಕಾರವನ್ನು ಆ ಆಕಾರವನ್ನು ಬಳಸೋದುಂಟು ಈಗ ಬಳಸಿದರೆ ಅಲ್ಲಿ ದೋಷ ಆಗುತ್ತೆ ಅಂತಕ್ಕಂಥದ್ದು ಸ್ವರಕ್ಕೆ ವ್ಯಂಜನ ವ್ಯಂಜನಕ್ಕೆ ಸ್ವರವನ್ನು ನಾವು ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು ಯಾವ ಪದಕ್ಕೆ ಹ ಬಳಸಬೇಕು ಯಾವ ಪದಕ್ಕ ಆ ಬಳಸಬೇಕು ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೋಬೇಕು ಅಂತಕ್ಕಂಥದ್ದು ಸ್ವರಕ್ಕೆ ವ್ಯಂಜನ ವ್ಯಂಜನಕ್ಕೆ ಸ್ವರವನ್ನು ಬಳಸ್ಬಾರ್ದು ನಾವು ಅದೇ ರೀತಿ ವಿಚಾರ ಅಂತ ಕರೆದೀವಿ ವಿಚಾರ ವಿ ಅನ್ನುವಂಥದ್ದನ್ನು ಬಳಸಬೇಕಾಗಿತ್ತು ಆದರೆ ವಿಚಾರ ಅಂತ ಬಳಸ್ತಾರೆ ವೀಕ ಒಂದು ವ್ಯಂಜನಕ್ಕೆ ಇ ಅನ್ನುವಂಥ ಸ್ವರವನ್ನು ಬಳಸ್ತಾರೆ ಅಂತಕ್ಕಂಥದ್ದು ಎತ್ತು ಅನ್ನುವಂಥದ್ದು ಒಂದು ಪಶು ಅದು ಆ ಎತ್ತು ಅನ್ನುವಂಥದ್ದನ್ನು ಹೇಳಿದಾಗ ಅವರು ಇಲ್ಲಿ ಯ ಅನ್ನುವಂಥದ್ದನ್ನು ಈ ರೀತಿ ಬಳಸ್ತಾರೆ ಆದರೆ ಎತ್ತು ಅನ್ನುವಂಥದ್ದು ಈ ರೀತಿ ಅಂದರೆ ಎ ಅನ್ನುವಂಥ ಸ್ವರವನ್ನು ಬಳಸಬೇಕಾಗಿತ್ತು ಅಂತಕ್ಕಂಥದ್ದು ಈ ರೀತಿಯಾಗಿ ಸ್ವರ ಮತ್ತು ವ್ಯಂಜನಗಳ ನಡುವೆ ಕೆಲವೊಂದಿಷ್ಟು ದೋಷಗಳನ್ನು ಭಾಷೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇಲ್ಲಿ ಮೂರ್ಖನೊಬ್ಬ ಧ್ವಜವನ್ನು ಕೆಳಗಾಗಿ ಹಾರಿಸಿದನು ಅನ್ನುವಂಥದ್ದು ಸರಿಯೋ ತಪ್ಪು ಅನ್ನುವಂಥದ್ದನ್ನು ನಾವು ನೋಡಿದಾಗ ಇದು ದೋಷಪೂರಿತವಾಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಕೊಟ್ಟಿರುವಂಥ ಹಾರಿಸಿದನು ಅನ್ನುವಂಥ ಪದವನ್ನು ಸರಿಯಾಗಿ ಆಯ್ಕೆ ಮಾಡಬೇಕಾಗತ್ತೆ ಗೆಳೆಯರೆ ಅಂತಕ್ಕಂಥದ್ದು ಹಾಗಿದ್ರೆ ಕೊಟ್ಟಿರುವಂಥ ಉತ್ತರ ಸರಿ ಇದೋ ಇಲ್ಲೋ ಇಲ್ಲಿ ಗಮನಿಸಿ ಅಂತಕ್ಕಂಥದ್ದು ಉತ್ತರವನ್ನು ಗಮನಿಸಿ ಅಲ್ಲಿ ಹಾರಿಸಿದನು ಅನ್ನುವಂಥ ಉತ್ತರ ಇದೆ ಅಂತಕ್ಕಂಥದ್ದು ಭಾಷೆಯನ್ನು ಬಳಕುವಾಗ ನಾವು ಈ ರೀತಿಯಾದಂಥ ಸಮಸ್ಯೆಗಳನ್ನು ಇಲ್ಲಿ ನೋಡ್ತಾ ಇರ್ತೀವಿ ಅಂತಕ್ಕಂಥದ್ದು ಸುಮಾರು ನಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಎಫ್ ಡಿ ಎ ಒಂದು ಪ್ರ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಸರಿಸುಮಾರು ಐದು ಅಂಕಗಳನ್ನು ಇಲ್ಲಿ ಕಡ್ಡಾಯವಾಗಿ ವಾಕ್ಯ ದೋಷಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ ಅಂತಕ್ಕಂಥದ್ದು ಐದು ಅಂಕ ಅಲ್ಲಿ ಕಡ್ಡಾಯವಾಗಿ ಕೇಳ್ತಾನೆ ಅದರೊಳಗೆ ನಾವು ಇಲ್ಲಿ ಮೂರು ಪ್ರಶ್ನೆಗಳನ್ನು ಭಾಷಾದೋಷಕ್ಕೆ ಅಥವಾ ಪದ ದೋಷಕ್ಕೆ ಸಂಬಂಧಪಟ್ಟಂತೆ ಇರೋದನ್ನು ಗಮನಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವು ಒಂದು ಅಂಕಗಳನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು ಅಂತಕ್ಕಂಥದ್ದು ಮಾತೃಭಾಷೆಯ ಬಗ್ಗೆ ಅರಿವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಗ್ರಂಥಸ್ಥ ಒಂದು ಭಾಷೆಯನ್ನು ಬಳಸ್ತಾರೆ ಅದನ್ನು ನಾವು ಹೆಚ್ಚು ಹೆಚ್ಚು ಕಲಿತಾ ಹೋಗಬೇಕಾಗತ್ತೆ ಗೆಳೆಯರೆ ಅಂತಕ್ಕಂಥದ್ದು ನಿಮ್ಮ ಬರವಣಿಗೆ ಕ್ರಮ ಹಾಗೂ ಓದಿನ ಕ್ರಮವನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಏಕಾಗ್ರತೆಯನ್ನು ತೆಗೆದುಕೊಂಡು ಮಾಡಿದಾಗ ಮಾತ್ರ ಈ ರೀತಿಯಾದಂಥ ದೋಷಗಳಾಗೋದನ್ನು ನಾವು ತಡಿಬಹುದು ಅಂತಕ್ಕಂಥದ್ದು ಎಫ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಐದು ಅಂಕಗಳನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗಳೇ ಹಿಂದಿನ ನೇಮಕಾತಿಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ನೀವು ಗಮನಿಸಿ ಎರಡನೇ ಪ್ರಶ್ನೆ ಹೇಗಿದೆ ಹುಡುಗರು ಆ ದನಕ್ಕೆ ಅಟ್ಟಿದರು ಅಂತಕ್ಕಂಥದ್ದು ಆ ದನಕ್ಕೆ ಅಟ್ಟಿದರು ಇಲ್ಲಿ ದನಕ್ಕೆ ಅನ್ನುವಂಥ ಪದಕ್ಕೆ ಗೆರೆ ಎಳೆದಿದ್ದಾರೆ ಒಂದು ವೇಳೆ ಆ ಪದ ಸರಿಯಾಗಿದ್ದರೆ ಬಿಟ್ಟುಬಿಡಿ ಸರಿಯಾಗಿಲ್ಲ ಅಂತಂದರೆ ನಾಲ್ಕು ಆಯ್ಕೆಯಲ್ಲಿ ಯಾವುದು ಸರಿ ಉತ್ತರವನ್ನು ನೀವು ಕಾಮೆಂಟಿಸಬಹುದು ಗೆಳೆಯರೆ ಇಲ್ಲಿ ಗಮನಿಸಿ ಮೊದಲೇ ಆಯ್ಕೆ ಏನಿದೆ ದನದಲ್ಲಿ ಹುಡುಗರು ಆ ದನದಲ್ಲಿ ಅಟ್ಟಿದರು ಎರಡನೇ ಆಯ್ಕೆ ಆ ಹುಡುಗರು ಆ ದನವು ಅಟ್ಟಿದರು ಅಂತಕ್ಕಂಥದ್ದು ಹುಡುಗರು ಆ ದನವನ್ನು ಅಟ್ಟಿದರು ಅಂತಕ್ಕಂಥದ್ದು ನಾಲ್ಕನೇದು ಒಂದು ವೇಳೆ ಸುಧಾರಣೆ ಬೇಕಿಲ್ಲ ಅಂದರೆ ಹಾಗೆಯೇ ಬಿಡಬಹುದು ಅಂತಕ್ಕಂಥದ್ದು ಉತ್ತರ ಯಾವುದಿರಬಹುದು ಅನ್ನುವಂಥದ್ದನ್ನು ನೀವು ಗೆಸ್ ಮಾಡಿ ಅಂತಕ್ಕಂಥದ್ದು ಅಥವಾ ಆಯ್ಕೆ ಮಾಡಿ ಅಂತಕ್ಕಂಥದ್ದು ಹುಡುಗರು ಆ ದನವನ್ನು ಅಟ್ಟಿದರು ಅಟ್ಟಿದರು ಅಂದರೆ ಹೊಡೆಯುವಂಥದ್ದು ಹಾಗಿದ್ದರೆ ಇಲ್ಲಿ ಉತ್ತರ ಯಾವುದಾಗತ್ತೆಗಳಿರಿ ಆ ದನವನ್ನು ಸರಿಯಾದ ಒಂದು ಅರ್ಥದೊಳಗ ಆ ಕ್ರಮಬದ್ಧದೊಳಗೆ ವಾಕ್ಯ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಬೇಕು ಅಂದರೆ ಹುಡುಗರು ಆ ದನಕ್ಕೆ ಅಟ್ಟಿದರು ಅನ್ನುವಂಥದ್ದು ಸರಿಯಾದಂಥ ಒಂದು ಪ್ರಯೋಗ ಅಲ್ಲ ಆ ಕಾರಣಕ್ಕಾಗಿ ಹುಡುಗರು ಆ ದನವನ್ನು ಅಟ್ಟಿದರು ಅಂತಕ್ಕಂಥದ್ದು ಸರಿಯಾದ ಪ್ರಯೋಗ ಆಗಿರುತ್ತದೆ ಗೆಳೆಯರೆ ಅಂತಕ್ಕಂಥದ್ದು ಮುಂದಿನ ಒಂದು ವಿಚಾರಕ್ಕೆ ಹೋದಾಗ ಉತ್ತರ ಯಾವುದು ಅನ್ನೋದನ್ನು ನೋಡಿದಾಗ ನೀವು ಗಮನಿಸಿ ಇಲ್ಲಿ ಧನವನ್ನು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು ಇದೇ ಮಾದರಿಯ ಹಲವಾರು ಪ್ರಶ್ನೆಗಳನ್ನು ನಿಮಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ನೇಮಕಾತಿಯಿಂದ ಕೇಳ್ತಾನೆ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಸುಮಾರು ಏಳರಿಂದ ಎಂಟು ಪ್ರಶ್ನೆಗಳು ವಾಕ್ಯದೋಷಕ್ಕೆ ಸಂಬಂಧಪಟ್ಟಂತೆ ಇರುತ್ತವೆ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಗಳಿಗೆ ಅವುಗಳನ್ನು ಸ್ವಲ್ಪ ಕಡಿಮೆ ಕೇಳಿರ್ತಾನೆ ಐದರಿಂದ ಆರು ಪ್ರಶ್ನೆಗಳನ್ನು ಕೇಳಿರ್ತಾನೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಇಲ್ಲಿ ನಾವು ಆ ಪದದೋಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗ್ರಹಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹಾಳಾದವನು ಸಾಯಲು ಬಿಡಿ ಎಂದರು ಅವರು ಹಾಳಾದವನು ಸಾಯಲು ಬಿಡಿ ಎಂದರು ಅವರು ಗೆರೆ ಎಳೆದ ಯಾವುದು ಸಾಯಲು ಬಿಡಿ ಗಮನಿಸಿ ನಾಲ್ಕು ಆಯ್ಕೆಗಳಿದ್ದಾವೆ ಇಲ್ಲಿ ನಿಮ್ಮ ಮುಂದೆ ಹಾಗಿದ್ರೆ ಯಾವುದು ಉತ್ತರ ಸರಿಯಾದದ ಸಾಯಲಿ ಬಿಡಿ ಸಾಯಲಿಕ್ಕೆ ಬಿಡಿ ಮೂರನೇದ್ದು ಸತ್ತುಕೊಳ್ಳಲಿ ಬಿಡಿ ನಾಲ್ಕನೇದ್ದು ಸುಧಾರಣೆ ಬೇಕಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹಾಳಾದವನು ಸಾಯಲು ಬಿಡಿ ಅಂದರೆ ನಮ್ಗೆ ಅದು ಇಡಿಯಾದಂಥ ಒಂದು ಗ್ರಹಿಕೆ ಆಗೋದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಆ ಸಾಯಲು ಬಿಡಿ ಅನ್ನುವಂಥದ್ದು ದೋಷಪೂರಿತ ಆಗ್ಯದ ಅಂಥೇಳಿ ಗಮನಿಸ್ತಕ್ಕಂಥದ್ದು ಇಲ್ಲಿ ಆ ನಂತರ ಮೊದಲೇದಾಗಿ ನೋಡಿದೆ ಸಾಯಲ್ಲಿ ಬಿಡಿ ಹಾಳಾದವನು ಸಾಯಲ್ಲಿ ಬಿಡಿ ಎಂದರು ಅವರು ಎಲ್ಲೊಂದು ಕಡೆ ಇದು ಅರ್ಥವನ್ನು ಕೊಡುತ್ತೆ ಅನಿಸುತ್ತೆ ಅಂತಕ್ಕಂಥದ್ದು ಆದರೂ ಉಳಿದಂಥ ಒಂದು ಆಯ್ಕೆಯನ್ನು ನಾವು ಗಮನಿಸಬೇಕಾಗತ್ತೆ ಹಾಳಾದವನು ಸಾಯಲಿಕ್ಕೆ ಬಿಡಿ ಎಂದರು ಅಂತಕ್ಕಂಥದ್ದು ಎಲ್ಲೋಂದು ಕಡೆ ಇದು ನಮಗೆ ಸರಿಯಾದ ಅರ್ಥವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಮೂರನೇದಾಗಿ ಹಾಳಾದವನು ಸತ್ತುಕೊಳ್ಳಲಿ ಬಿಡಿ ಇದು ಕೂಡ ನಮಗೆ ಪೂರ್ಣ ಪ್ರಮಾಣದ ಅರ್ಥವನ್ನು ಕೊಡೋದಿಲ್ಲ ಒಂದು ವಾಕ್ಯ ಅಂತಂದರೆ ನಮಗೆ ಪೂರ್ಣ ಪ್ರಮಾಣದ ಅರ್ಥವನ್ನು ಕೊಡಬೇಕು ವಾಕ್ಯ ಅಂದರೆ ಏನು ಅಂತಕ್ಕಂಥದ್ದು ಒಂದು ಸಂಪೂರ್ಣ ಅರ್ಥವನ್ನು ಕೊಡಬಲ್ಲ ಪದಗಳ ಗುಂಪಿಗೆ ವಾಕ್ಯ ಅಂತ ಕರೀತಾರೆ ಒಂದು ಸಂಪೂರ್ಣ ಅರ್ಥವನ್ನು ಕೊಡ್ತಾ ಇರಬೇಕು ಅಂದರೆ ಮಾತ್ರ ಅದು ವಾಕ್ಯ ಆಗುತ್ತೆ ಇಲ್ಲದೆ ಇದ್ದರೆ ವಾಕ್ಯ ದೋಷ ಉಂಟಾಗಿದೆ ಅಂತಕ್ಕಂಥದ್ದು ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ವಾಕ್ಯವನ್ನು ನೋಡಿದಾಗ ದೋಷ ಪೂರಿತವಾಗಿದೆ ಒಂದನೇ ಆಯ್ಕೆಯನ್ನು ಹಾಂ ಹಾಳಾದವನು ಸಾಯಲು ಬಿಡಿ ಎಂದರು ಅವರು ಅನ್ನುವಂಥ ಒಂದು ವಿಚಾರ ಇದ್ದರೆ ಅದು ಸರಿ ಆಗಬಹುದೇನೋ ಅನ್ನುವಂಥದ್ದು ನನ್ನ ಆಶಾವಾದ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿಕೊಳ್ಳಿ ಉತ್ತರ ಏನಿದೆ ಸಾಯಲು ಬಿಡಿ ಅನ್ನುವಂಥ ಒಂದು ಉತ್ತರ ಇದೆ ಅಂತಕ್ಕಂಥದ್ದನ್ನು ನೀವು ಗಮನಿಸ್ತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಗೆಳೆಯರೆ ಹುಡುಗರು ಆ ನಾಯಿಗೆ ಅಟ್ಟಿದರು ಅಂತಕ್ಕಂಥದ್ದು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಮೊದಲನೇದಾಗಿ ಆ ನಾಯಿಯ ಅನ್ನುವಂಥ ವಿಚಾರ ಅದ ಇನ್ನು ಎರಡನೇದಾಗಿ ನಾಯಿ ಅದ ಮೂರನೇದಾಗಿ ನಾಯಿ ಅನ್ನುವಂಥದ್ದು ನಾಲ್ಕನೇದಾಗಿ ಸುಧಾರಣೆ ಬೇಕಿಲ್ಲ ಅಂತಕ್ಕಂಥದ್ದು ಈ ಹಿಂದೆ ಆದಂಥ ಒಂದು ಪ್ರಶ್ನೆ ನಿಮಗೆ ಪುನರಾವರ್ತನೆ ಆಗಿದೆ ಅಂತಕ್ಕಂಥದ್ದು ಏನಿತ್ತು ದನಕ್ಕೆ ಅಟ್ಟಿದರು ಅನ್ನುವಂಥದ್ದಿತ್ತು ಅದು ವಾಕ್ಯ ದೋಷಪೂರಿತವಾಗಿತ್ತು ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕರ್ಮ ಪದ ಯಾವಾಗಲೂ ದ್ವಿತೀಯ ವಿಭಕ್ತಿಪತ್ತೆಯ ಅನ್ನು ಅನ್ನು ಹೊಂದಿರ್ತದ ಅಲ್ಲೂ ಕೂಡ ನಾವು ಗಮನಿಸಿದ್ವಿ ಅನ್ನು ಅನ್ನುವಂಥದ್ದಿತ್ತು ಹಾಗಾಗಿ ನಾಯಿ ಅನ್ನು ಅನ್ನುವಂಥದ್ದು ಸರಿಯಾದ ಒಂದು ಉತ್ತರ ಆಗಿರ್ತದೆ ಗೆಳೆಯರೆ ಅಂತಕ್ಕಂಥದ್ದು ಉತ್ತರವನ್ನು ಇಲ್ಲಿ ಗಮನಿಸೋಣ ಗೆಳೆಯರೆ ಹಾಗಾದರೆ ಉತ್ತರ ಏನಿದೆ ನಾಯಿ ಅನ್ನು ಅನ್ನುವಂಥದ್ದು ಸರಿಯಾದ ರೂಪ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಗುಡಿ ಕೈಗಾರಿಕೆಗಳು ಕಚ್ಚಾ ಪದಾರ್ಥಗಳ ಕೊರತೆಯಿಂದ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು ವಾಕ್ಯ ಸರಿಯಾಗಿದ್ದರೆ ಸುಧಾರಣೆ ಬೇಕಿಲ್ಲ ಏನಾದರೂ ಬದಲಾವಣೆಗಳು ಬೇಕಾಗಿದ್ದರೆ ಮೂರು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕಚ್ಚಾ ಪದಾರ್ಥದಿಂದ ಕಚ್ಚಾ ಪದಾರ್ಥದಿಂದ ಇಲ್ಲಿ ಒಂದು ಕಡೆ ಪದ ದೋಷವನ್ನು ನಾವು ಗಮನಿಸಬಹುದು ಹೌದಾ ಇಲ್ಲಿ ಒಂದು ಕಡೆ ಇಲ್ಲಿ ಪದ ಸರಿಯಾಗಿದ್ದರೂ ಕೂಡ ಆದರೆ ಅರ್ಥಬದ್ಧವಾಗಿ ಅದ ಎಲ್ಲೋ ಅನ್ನುವಂಥದ್ದನ್ನು ಗಮನಿಸಬಹುದು ಇಲ್ಲೂ ಕೂಡ ಏನಾಗಿದೆ ಪದ ದೋಷ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸುವಂಥದ್ದು ಈ ಎರಡು ಆಯ್ಕೆಗಳನ್ನು ಬಿಟ್ಟಾಗ ಎರಡು ಮತ್ತು ನಾಲ್ಕು ಆಯ್ಕೆಗಳ ನಮಗೆ ಉಳಿತಾವ ಅಂತಕ್ಕಂಥದ್ದು ಹಾಗಿದ್ರೆ ಇವುಗಳು ಹೌದೋ ಅಲ್ವೋ ಅಂತ ನೋಡಲಿಕ್ಕೆ ಗುಡಿ ಕೈಗಾರಿಕೆಗಳು ಕಚ್ಚಾ ಪದಾರ್ಥದಿಂದ ಮತ್ತು ಕೊರತೆಯಿಂದ ಎಲ್ಲೋ ಒಂದು ಕಡೆ ನಮಗೆ ಅರ್ಥ ಸರಿಯಾಗಿ ಗ್ರಹಿಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಎರಡನೇ ಆಯ್ಕೆಯನ್ನು ಕೂಡ ನಾವು ಅಲ್ಲಗಳೆದಾಗ ನಮಗೆ ಉಳಿಯುವಂಥದ್ದು ಒಂದೇ ಆಯ್ಕೆ ಅದು ಯಾವುದು ಅಂದರೆ ಸುಧಾರಣೆ ಬೇಕಿಲ್ಲ ಅಂತಕ್ಕಂಥದ್ದು ಕೊಟ್ಟಿರುವಂಥ ಪದವೇ ಬಳಸಿರುವಂಥ ಪದವೇ ಸರಿಯಾಗಿದೆ ಅನ್ನುವಂಥ ಅರ್ಥ ಬರ್ತದೆ ಇಲ್ಲಿ ಗಮನಿಸಿ ಉತ್ತರ ಏನಿದೆ ಸುಧಾರಣೆ ಬೇಕಿಲ್ಲ ಅನ್ನುವಂಥದ್ದು ಅಂತಕ್ಕಂಥದ್ದು ಮುಂದುವರೆದು ನೋಡಿದಾಗ ಒಟ್ಟಿನಲ್ಲಿ ಆ ಇತ್ಯರ್ಥವನ್ನು ಹೀಗೆ ವಿವರಿಸಬಹುದು ಮುಂದಿನ ಪ್ರಶ್ನೆ ಹೀಗಿದೆ ಇತ್ಯರ್ಥ ಅನ್ನುವಂಥ ಪದಕ್ಕೆ ಇತ್ಯರ್ಥವನ್ನು ಅನ್ನುವಂಥ ಪದಕ್ಕೆ ಇಲ್ಲಿ ಏನಿದೆ ಒಂದು ಗೆರೆಯನ್ನು ಎಳೆಯಲಾಗಿದೆ ಹಾಗಿದ್ರೆ ಸರಿಯಾದಂಥ ಒಂದು ರೂಪ ಯಾವುದು ಸರಿಯಾದಂಥ ಒಂದು ವಿಚಾರ ಯಾವುದು ಇಲ್ಲಿ ವಾಕ್ಯ ದೋಷದಕ್ಕಿಂತ ಹೆಚ್ಚು ಪದ ದೋಷಕ್ಕೆ ಒತ್ತನ್ನು ಕೊಟ್ಟಿದ್ದಾನೆ ನೀವು ಗಮನಿಸ್ಬೋದು ಇಲ್ಲಿ ಇತ್ಯರ್ಥ ಅಂತಕ್ಕಂಥ ಪದನೇ ದೋಷಪೂರಿತವಾಗಿದೆ ಹಾಗಿದ್ದರೆ ಒಂದನೇ ಆಯ್ಕೆ ಸರಿಯಾ ಎರಡನೇ ಆಯ್ಕೆ ಸರಿಯಾ ಮೂರನೇ ಆಯ್ಕೆ ಸರಿಯಾ ನಾಲ್ಕನೇ ಆಯ್ಕೆ ಸರಿಯಾ ನೀವು ಗಮನಿಸಿ ಅಂತಕ್ಕಂಥದ್ದು ನಾನು ಆಗಲೇ ಹೇಳ್ತಾ ಇದ್ದೆ ಹೆಚ್ಚು ಹೆಚ್ಚು ಯಾರು ಬರವಣಿಗೆಯನ್ನು ಮಾಡ್ತಾರೋ ಹೆಚ್ಚು ಹೆಚ್ಚು ಯಾರು ಭಾಷೆಯನ್ನು ಓದ್ತಾರೋ ಅವರಿಗೆ ಇಂತಹ ದೋಷಗಳನ್ನು ಸರಳವಾಗಿ ಎದುರಿಸ್ಬೋದು ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಸರಿಯಾದ ರೂಪ ಯಾವುದು ಅಂತಂದರೆ ಇತ್ಯರ್ಥವನ್ನು ಅಂತಕ್ಕಂಥ ಸರಿಯಾದ ರೂಪ ಬರ್ತದೆ ಇಲ್ಲಿ ನೀವು ಗಮನಿಸಿ ದೋಷ ಇದೆ ಇಲ್ಲೂ ಕೂಡ ಅಂತ ಅಂತಾಗಿದೆ ಅಲ್ಲಿ ಮಹಾಪ್ರಾಣಗಳ ಬದಲಿಗೆ ಅಲ್ಪ ಪ್ರಾಣವನ್ನು ಬಳಕೆ ಮಾಡಲಾಗಿದೆ ಅದನ್ನು ನಾವು ಗಮನಿಸಿದಾಗ ಇಲ್ಲಿ ಏನಾಗಿದೆ ಅಲ್ಪ ಪ್ರಾಣದ ಬದಲಾಗಿ ಮಹಾಪ್ರಾಣವನ್ನು ಬಳಸಲಾಗಿದೆ ಆ ಕಾರಣಕ್ಕಾಗಿ ಸರಿಯಾದ ರೂಪ ಯಾವುದು ಒಂದು ಅನ್ನುವಂಥದ್ದನ್ನು ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಹಾಗಿದ್ರೆ ಉತ್ತರ ಸರಿಯೋದೇ ಗಮನಿಸಿ ಇತ್ಯರ್ಥವನ್ನು ಅಂತಕ್ಕಂಥ ಒಂದು ಉತ್ತರ ಸರಿಯಾಗಿದೆ ಗೆಳೆಯರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಅಂತಕ್ಕಂಥದ್ದು ಈವರೆಗೆ ನಾವು ಏನು ಮಾಡಿದ್ವಿ ವಾಕ್ಯಗಳಲ್ಲಿನ ಪದ ದೋಷವನ್ನು ಕಂಡಿಡಿದ್ವಿ ಅಂತಕ್ಕಂಥದ್ದು ಈ ಹಂತದೊಳಗೆ ಇಲ್ಲಿ ನೇರವಾಗಿ ಪದಗಳ ದೋಷ ಅಂತಕ್ಕಂಥದ್ದು ಪದದಲ್ಲಿರುವಂಥ ದೋಷವನ್ನು ಕಂಡಿಡೀರಿ ಅನ್ನುವಂಥ ಒಂದು ವಿಚಾರ ಅದ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ ಮೂರು ಪರ್ಯಾಯ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ತಪ್ಪಿಲ್ಲದೆ ಇದ್ದರೆ ತಪ್ಪಿಲ್ಲ ಎಂಬ ನಾಲ್ಕು ಆಯ್ಕೆಯನ್ನು ಮಾಡಿ ನಾಲ್ಕನೇ ಆಯ್ಕೆಯನ್ನು ಮಾಡಿ ಅಂತಕ್ಕಂಥ ಒಂದು ವಿಚಾರ ಇಲ್ಲದ ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ನೀವು ಗಮನಿಸ್ಬೋದು ಕಾಮನ್ವೆಲ್ತ್ ಹಗುರಣಕ್ಕೆ ಸಂಬಂಧಿಸಿ ಏಳು ಜನರ ಬಂಧನ ನಾವು ದಿನನಿತ್ಯ ಪತ್ರಿಕೆಯನ್ನು ಓದ್ತಾ ಇರ್ತೀವಿ ಪತ್ರಿಕೆಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಆನಂತರ ವಾರ್ತೆಯನ್ನು ನೋಡ್ತಾ ಇರ್ತೀವಿ ವಾರ್ತೆಗಳಲ್ಲಿ ಅನೇಕ ದೋಷಗಳನ್ನು ಮಾಡ್ತಾಯಿರ್ತಾರೆ ಅವುಗಳನ್ನು ನಾವು ಗಮನಿಸಬೇಕು ಕನ್ನಡ ಭಾಷೆಯಲ್ಲಿ ಎಲ್ಲೆಲ್ಲಿ ದೋಷ ಉಂಟಾಗುತ್ತೆ ಅಂತಕ್ಕಂಥದ್ದು ಶುದ್ಧವಾದಂಥ ರೂಪದೊಳಗೆ ಭಾಷೆಯನ್ನು ನಾವು ಬಳಸಿದಾಗ ಮಾತ್ರ ಈ ರೀತಿಯಾದಂಥ ಸಮಸ್ಯೆಗಳನ್ನು ತಿದ್ದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಹಾಗಿದರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಹಗರಣ ಎರಡನೇದಾಗಿ ಹಗರಣ ಮೂರನೇದಾಗಿ ಹಗರಣ ನಾಲ್ಕನೇದಾಗಿ ತಪ್ಪಿಲ್ಲ ಇದು ಯಾವ ಒಂದು ಒಂದು ಸೂಕ್ತವಾದಂಥ ಆಯ್ಕೆ ಅನ್ನುವಂಥದ್ದನ್ನು ನೀವು ಕಮೆಂಟಿಸಬಹುದು ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಕಾಮನ್ವೆಲ್ತ್ ಹಗುರಣ ಹಗುರಣ ಅಂದರೆ ಸರಿಯಾದಂಥ ಒಂದು ಬಳಕೆ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಉಳಿದಂಥ ಒಂದು ಮೂರು ಆಯ್ಕೆಗಳನ್ನು ಗಮನಿಸಬಹುದು ಅದರಲ್ಲಿ ಶುದ್ಧವಾದಂಥ ರೂಪ ಯಾವುದು ಅಂದರೆ ಹಗರಣ ಅನ್ನುವಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಅದಕ್ಕೆ ಮುಂಚೆ ಇದರ ಒಂದು ಉತ್ತರವನ್ನು ನೀವು ಗಮನಿಸಿ ಸರಿಯಾದಂಥ ಉತ್ತರ ಹಗರಣ ಆಗಿದೆ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಎಲ್ಲೆಲ್ಲಿ ಪದದೋಷಗಳನ್ನು ಮಾಡ್ತೀವಿ ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ಒಂದು ಸಲ ನಾವು ಗಮನಿಸಿದಾಗ ಉದಾಹರಣೆಗಾಗಿ ನೀವು ಗಮನಿಸಬಹುದು ಅಲ್ಪ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಇವುಗಳ ನಡುವೆ ಇರುವಂಥ ಒಂದು ವ್ಯತ್ಯಾಸ ಇರ್ಬೋದು ದುರ್ಗ್ ದೀರ್ಘಸ್ವರ ವೃಸ್ವಸ್ವರ ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಗುರುತಿಸ್ದೇ ಹೋಗ್ತಾ ಇರ್ತೀವಿ ಅಂತಕ್ಕಂಥದ್ದು ಋಸ್ವಕ್ಕೆ ಋಸ್ವಸ್ವರಕ್ಕೆ ಏನು ಮಾಡ್ತೀವಿ ದೀರ್ಘಸ್ವರವನ್ನು ಬಳಕೆ ಮಾಡೋದು ದೀರ್ಘಸ್ವರಕ್ಕೆ ಋಸ್ವಸ್ವರವನ್ನು ಬಳಕೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗಾಗಿ ಯಾವ ರೀತಿ ಇಲ್ಲಿ ದೋಷಗಳಾಗ್ತವೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಬೇಡ ಅನ್ನುವಂಥದ್ದನ್ನು ಬರೀರಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ರೀತಿಯಾಗಿ ಶುದ್ಧ ರೂಪದಲ್ಲಿ ಬರಿಬೇಕು ಬೇಡ ಅಂತಕ್ಕಂಥದ್ದು ಆದರೆ ಬಹಳಷ್ಟು ಜನ ಏನು ಮಾಡ್ತಾರೆ ಈ ರೀತಿ ಬೇಡ ಅಂತ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಅಲ್ಲಿ ದೀರ್ಘಸ್ವರ ಬರಬೇಕಾಗಿತ್ತು ಋಸ್ವವನ್ನು ಬಳಕೆ ಮಾಡಿದರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಈ ರೀತಿಯಾದಂಥ ದೋಷಗಳು ಆಗುವಂಥ ಸಾಧ್ಯತೆ ಐತಿ ಊರು ಬರೀರಿ ಅಂತ ಹೇಳಿದಾಗ ಅವರು ಬರೆಯುವಂಥದ್ದು ಏನಪ್ಪ ಅಂದರೆ ಊರು ಈ ರೀತಿ ಬರೀತಾರೆ ಊರು ಇದು ದೋಷಪೂರಿತವಾದಂಥ ಪದ ಪದ ದೋಷ ಅಂತಕ್ಕಂಥದ್ದು ಊರು ಅಂತಂದರೆ ಈ ರೀತಿ ಊರು ಅನ್ನುವಂಥದ್ದನ್ನು ನಾವು ಗಮನಿಸುವಂಥದ್ದು ಋಸ್ವಸ್ವರ ದೀರ್ಘಸ್ವರ ಈ ರೀತಿಯಾಗಿ ನಾವು ದೋಷಗಳನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲಿ ಪ್ರಸ್ತುತ ಪ್ರಶ್ನೆಯಲ್ಲಿ ಏನು ದೋಷ ಆಗಿದೆ ಅಂತಂದ್ರೆ ನ ಮತ್ತು ನ ನಡುವಿನ ದೋಷ ಸಾಮಾನ್ಯವಾಗಿ ಭಾಳ ಸಂದರ್ಭದೊಳಗೆ ನ ಯಾವುದು ಯಾವುದಕ್ಕೆ ನಾವು ನ ಅನ್ನು ಬಳಸಬೇಕು ಯಾವುದಕ್ಕೆ ನಾವು ನ ಅನ್ನು ಬಳಸಬೇಕು ಅವರು ಅನ್ನವನ್ನು ಉಂಡರು ಅಂತ ನಾವು ಹೇಳಿದರೆ ಅವರು ಅಣ್ಣವನ್ನು ಅಂಥೇಳಿ ಈ ರೀತಿ ಬಳಕೆ ಮಾಡ್ತಾ ಇರ್ತಾರೆ ಅಣ್ಣವನ್ನು ಅನ್ನುವಂಥದ್ದು ಅಣ್ಣವನ್ನು ಈ ರೀತಿ ತಪ್ಪು ಉತ್ತರ ಅಂತಕ್ಕಂಥದ್ದು ಅವರು ಅಣ್ಣವನ್ನು ಅನ್ನೋಲ್ಲ ಅಣ್ಣ ಅಂದರೆ ಸಹೋದರ ಅನ್ನ ಅಂದರೆ ಆಹಾರ ಅಂತಕ್ಕಂಥದ್ದು ಸರಿಯಾದ ರೂಪ ಯಾವುದು ಗೆಳೆಯರೇ ಅನ್ನ ಅನ್ನುವಂಥದ್ದು ಸರಿಯಾದ ರೂಪ ಆಗಿರ್ತದೆ ಇದನ್ನು ಬಳಸಬೇಕಾಗಿತ್ತು ಬಳಸಿದ್ದು ಇದಾಯಿತು ಹಾಗಾಗಿ ಏನಾಗಿದೆ ಈ ರೂಪ ದೋಷಪೂರಿತವಾಗಿದೆ ಗೆಳೆಯರೆ ಅಂತಕ್ಕಂಥದ್ದು ಅದನ್ನು ಬಳಸಲೇಬಾರ್ದು ಅಂತಕ್ಕಂಥ ವಿಚಾರ ಹಂಗೆ ಚರ್ಚೆ ಮಾಡ್ತಾ ಮತ್ತೆ ಅಲ್ಲೆಲ್ಲಿ ದೋಷಗಳಾಗ್ತಾವೋ ಅನ್ನೋದನ್ನು ನೋಡೋಣ ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಇಲ್ಲಿ ಗಮನಿಸಿ ಮುಂದಿನ ಪ್ರಶ್ನೆ ಏನಿದೆ ಒಂದು ಕಲೆಯ ಮೇಲೆ ಪ್ರಭುತ್ವ ಸಾಧಿಸಲು ಆ ಕಲೆಯ ಸಿದ್ಧಾಂತ ಮತ್ತು ಪ್ರಯೋಗಗಳು ಕೂಲಂಕಷ ಜ್ಞಾನ ಅಗತ್ಯ ಅಂತಕ್ಕಂಥದ್ದು ಕೂಲಂಕಷ ಅನ್ನುವಂಥ ಪದವನ್ನು ಯಾವ ರೀತಿಯಾಗಿ ನಾವು ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಕೆಲವೊಂದಿಷ್ಟು ಗೊಂದಲಗಳದಾವ ಏನು ಯಾವ ಗೊಂದಲ ಶ ಅನ್ನುವಂಥದ್ದು ಶಂಕ ಷಣ್ಮುಖ ಶ ತದನಂತರ ಸಕ್ಕರೆ ಸ ಇವುಗಳನ್ನು ಯಾವ ಹಂತದೊಳಗೆ ಬಳಸಬೇಕು ಯಾವ ಪದದಲ್ಲಿ ಬಳಸಬೇಕು ಅನ್ನುವಂಥದ್ದು ಗೊಂದಲ ಇಲ್ಲೂ ಕೂಡ ಹಾಗೆ ಕೂಲಂಕುಶ ಆಗ್ಯದ ಯಾವುದು ಸರಿ ಇದು ಸರಿನಾ ಅಂದರೆ ಒಂದನೇ ಆಯ್ಕೆ ಕೂಲಂಕುಶ ಅದಾ ಎರಡನೇ ಆಯ್ಕೆ ಕೂಲಂಕಷ ಅಂತೈತಿ ಮೂರನೇ ಆಯ್ಕೆ ಕೂಲಂಕಷ ಅಂತಕ್ಕಂಥದ್ದು ನಾಲ್ಕನೇ ಆಯ್ಕೆ ಏನು ತಪ್ಪಿಲ್ಲ ಅಂತಕ್ಕಂಥದ್ದು ಇಲ್ಲಿ ಏನು ಕೊಟ್ಟಿದ್ದಾರೆ ಕೂಲಂಕುಷ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಇದರಲ್ಲಿ ಯಾವುದು ಒಂದು ಸರಿಯಾದ ಗ್ರಹಿಕೆ ನಮಗೆ ಸಮಸ್ಯೆ ಉಂಟಾಗೋದೇ ಕೆಲವೊಂದು ಸನ್ನಿವೇಶದಾಗ ಷ ಆಮೇಲೆ ಶ ಮತ್ತು ಸ ಕಾರಗಳ ನಡುವೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಇರುವಂಥ ಸರಿಯಾದಂಥ ಪದ ಯಾವುದು ಅಂತ ಗಮನಿಸಿದಾಗ ಗಮನಿಸಿ ಮೂರು ಕೂಲಂಕಷ ಹೇಳೋದು ಮಾತ್ರ ಕೂಲಂಕುಷ ಅಂತ ಹೇಳ್ತೀರಿ ಆದರೆ ಭಾಷಾ ದೃಷ್ಟಿಯಿಂದ ಕೂಲಂಕಷ ಅನ್ನುವಂಥದ್ದು ಸರಿಯಾದ ಪ್ರಯೋಗ ಆಗಿರುತ್ತೆ ಗೆಳೆಯರೆ ಅಂತಕ್ಕಂಥದ್ದು ಉತ್ತರವನ್ನು ಈಗ ಗಮನಿಸೋಣ ನೀವು ಗಮನಿಸಿ ಕೂಲಂಕಷ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಅದೇ ಸರಿಯಾದಂಥ ಉತ್ತರ ನಾಗಲೇ ಹೇಳ್ತಾ ಇದ್ದೆ ಶ ಷ ಮತ್ತು ಸ ನಡುವೆ ನಮಗೆ ಗೊಂದಲಗಳದಾವೆ ಶುಭಾಶಯ ಅನ್ನುವಂಥದ್ದನ್ನು ಬರೀರಿ ಅಂತಂದರೆ ಭಾಳಷ್ಟು ಜನ ತಪ್ಪು ಇದ್ದೀರಿ ಆದರೆ ಇಲ್ಲಿ ಗಮನಿಸಿ ಶುಭಾಶಯ ಅಂತಕ್ಕಂಥದ್ದು ಇದು ಸರಿಯಾದಂಥ ಒಂದು ರೂಪ ಅಂತಕ್ಕಂಥದ್ದು ಸರಿಯಾದ ರೂಪದಲ್ಲಿ ನಾವು ಆ ರೀತಿಯಾಗಿ ಗಮನಿಸಬೇಕು ಅಂತಕ್ಕಂಥದ್ದು ಔಷಧ ಅಂತಕ್ಕಂಥದ್ದು ಧ ಭಾಳ ಮಂದಿ ಇದಕ್ಕೇನು ಮಾಡ್ತಾರೆ ಸ ಅನ್ನುವಂಥದ್ದನ್ನು ಬಳಕೆ ಮಾಡ್ತಾರೆ ಅಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ಅಂದರೆ ಪದದೋಷ ಆಗುವಂಥ ಸಾಧ್ಯತೆಗಳಿರ್ತವೆ ಸರಿಯಾದ ಕ್ರಮ ಯಾವುದು ಅನ್ನುವಂಥದ್ದನ್ನು ಗ್ರಹಿಸಿಕೊಂಡು ಉತ್ತರವನ್ನು ಬರಿಬೇಕು ಅಂತಕ್ಕಂಥದ್ದು ಘೋಷಣೆ ಬರಿಬೇಕಾದ್ರೆ ಸರಿಯಾದ ರೂಪ ಇಲ್ಲಿ ಈ ರೀತಿಯಾಗಿರ್ತದೆ ಆದರೆ ನಾವು ಬರೆಯೋದು ಈ ಒಂದು ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣವನ್ನು ಬಳಕೆ ಮಾಡ್ತಾ ಇದ್ದೀವಿ ಈ ಒಂದು ಸಗ ಅಂದರೆ ಸಗ ಸಕ್ಕರೆ ಸಹ ಬಳಕೆ ಮಾಡ್ತಾ ಇದ್ದೀವಿ ನಕಾರಕ್ಕೆ ನೇಕಾರವನ್ನು ಬಳಕೆ ಮಾಡ್ತಾ ಇದ್ದೀವಿ ಹೌದಾ ಇದೇನಾಗುತ್ತೆ ದೋಷಪೂರಿತವಾಗಿರ್ತದೆ ಅಂತಕ್ಕಂಥದ್ದು ಮತ್ತು ಅಲ್ಲಿ ನಾವೇನು ಮಾಡಿದ್ದೇವೆ ದೀರ್ಘಸ್ವರವನ್ನು ಮರ್ತೇ ಬಿಟ್ಟಿದ್ದೇವೆ ಅಂತಕ್ಕಂಥದ್ದು ಈ ರೀತಿ ಭಾಷಾ ದೋಷಗಳಾಗೋದನ್ನು ತಪ್ಪಿಸ್ಲಿಕ್ಕೆ ಸರಿಯಾದ ಕ್ರಮ ಯಾವುದು ಅದನ್ನು ನಾವು ಗ್ರಹಿಸೋದು ಹೇಗೆ ಅಂದರೆ ಪದೇ ಪದೇ ನಾವು ಭಾಷೆಯನ್ನು ಬಳಸಬೇಕು ಪದೇ ಪದೇ ಭಾಷೆಯನ್ನು ನಾವು ಬಳಸಿದಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದು ಆ ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಇಲ್ಲಿ ಗಮನಿಸಿ ಮುಂದಿನ ಪ್ರಶ್ನೆ ನಿಮ್ಮನ್ನು ಸಮಾನವಾದ ಕನಿಷ್ಠತಮ ಸ್ಥಾನದಲ್ಲಿರಿಸುವ ಧರ್ಮವೇ ನಿರಂತರವಾದದ್ದು ಅಂತಕ್ಕಂಥದ್ದು ಕನಿಷ್ಠತಮ ಅನ್ನುವಂಥದ್ದಕ್ಕೆ ಇಲ್ಲಿ ಗೆರೆ ಎಳೆಯಲಾಗಿದೆ ಇಲ್ಲಿ ಕೊಟ್ಟಿರುವಂಥ ಒಂದು ಪದಗಳನ್ನು ಇಲ್ಲಿ ನೀವು ಗಮನಿಸ್ರಿ ಕನಿಷ್ಠತಮ 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 ತಪ್ಪಿಲ್ಲ ಅಂತಕ್ಕಂಥದ್ದು ಇದನ್ನು ಗಮನಿಸಿರಿ ಕನಿಷ್ಠತಮ ಉಚ್ಚಾರ ಗಮನಿಸ್ರಿ ಕನಿಷ್ಠತಮ ಆನಂತರ ಕನಿಷ್ಠ ತಮ ಅಂತಕ್ಕಂಥದ್ದು ಇಲ್ಲಿ ಯಾವ ಒಂದು ಪ್ರಯೋಗ ಸರಿ ಅನ್ನುವಂಥದ್ದನ್ನು ಗಮನಿಸಿದಾಗ ಇಲ್ಲಿ ಗಮನಿಸಿ ಮೂರನೇ ಪ್ರಯೋಗ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಕನಿಷ್ಠ ತಮ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಅಲ್ಪ ಪ್ರಾಣವನ್ನು ಬಳಸಲಾಗಿದೆ ಆ ಕಾರಣಕ್ಕಾಗಿ ಇದನ್ನು ನಾವು ಏನು ಮಾಡ್ತಾಯಿದ್ದೀವಿ ದೋಷ ಅಂತ ಗುರುತಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲಿ ನ ಮತ್ತು ನ ಅನುನಾಸಿಕಗಳು ವ್ಯತ್ಯಾಸ ಆಗಿದ್ದಾವೆ ಆ ಕಾರಣಕ್ಕಾಗಿ ಅದನ್ನು ದೋಷ ಅಂತ ಕಳಿಸ್ತಾ ಇದ್ದೀವಿ ಇಲ್ಲಿ ಥ ಅನ್ನುವಂಥದ್ದು ಅಲ್ಪ ಪ್ರಾಣವನ್ನು ಬಳಸಬೇಕಾಗಿತ್ತು ಮಹಾಪ್ರಾಣವನ್ನು ಬಳಸಿದ್ದಾರೆ ಆ ಕಾರಣಕ್ಕಾಗಿ ಅಲ್ಲಿ ದೋಷ ಆಗ್ಯದ ಅಂತಕ್ಕಂಥದ್ದು ಇಲ್ಲೂ ಕೂಡ ಹಾಗೆ ಆಗಿದೆ ಇಲ್ಲಿ ಥ ಅನ್ನುವಂಥದ್ದು ಮಹಾಪ್ರಾಣ ಬಳಕೆ ಆಗ್ಯದ ಅಲ್ಪ ಪ್ರಾಣ ಆಗಬೇಕಾಗಿತ್ತು ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಶುದ್ಧ ರೂಪ ಯಾವುದಾಗಿದೆ ಈ ಪದ ಬಳಕೆ ಕನಿಷ್ಠ ತಮ ಅಂತಕ್ಕಂಥದ್ದು ಹಾಗಿದ್ರೆ ಉತ್ತರವನ್ನು ನೀವು ಗಮನಿಸಿ ಗೆಳೆಯರೆ ಕನಿಷ್ಠ ತಮ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಹಿಂದೆ ವಸಾಹತೀಕರಣದಲ್ಲಿ ಪ್ರಾರಂಭವಾದ ಪ್ರಕ್ರಿಯೆ ಒಂದು ಇನ್ನೂ ವಿನಾಶಕಾರಿ ಪದದಲ್ಲಿ ಮುಂದುವರಿಯುತ್ತದೆ ವಸಾಹತೀಕರಣ ವಸಾಹತೀಕರಣ ಅಂತ ನಾವು ಕರಿತಾ ಇದ್ದೀವಿ ಅಂತಕ್ಕಂಥದ್ದು ವಸಹಾತಿ ಅಂತ ಬಳಸಿಬಿಡ್ತೀವಿ ಆದರೆ ಪದ ಪ್ರಯೋಗ ಯಾವುದು ಶುದ್ಧ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಬಳಸುವಂಥ ಭಾಷಣ ಹೀಗದ ಅಂತಕ್ಕಂಥದ್ದು ಈಗ ನೋಡಿರಿ ಉಪಹಾರ ಗ್ರಹ ಅಂತ ನಾವು ಎಲ್ಲ ಕಡೆಯಲ್ಲಿ ಬೋರ್ಡ್ಗಳನ್ನು ನೋಡ್ತಾ ಇದ್ದೀವಿ ಆದರೆ ನೂರಕ್ಕೆ ತೊಂಬತ್ತರಷ್ಟು ತಪ್ಪು ದೋಷಗಳನ್ನು ಇದ್ದೀವಿ ಅಂತಕ್ಕಂಥದ್ದು ನಿಜವಾದಂಥ ಒಂದು ಪದ ಯಾವುದು ಅಂತಂದರೆ ಉಪಾಹಾರ ಗ್ರಹ ಅಂತಕ್ಕಂಥದ್ದು ಉಪಾಹಾರ ಗ್ರಹ ಅಂತಕ್ಕಂಥದ್ದು ಆದರೆ ಉಪಾಹಾರ ಅನ್ನುವಂಥದ್ದನ್ನು ನಾವು ಬಳಸೋದನ್ನು ಬಹಳ ಕಡಿಮೆ ನೋಡ್ತಾ ಇದ್ದೀವಿ ಇದು ಭಾಷೆಯ ಶುದ್ಧ ರೂಪವಾಗಿರ್ತದೆ ಅಂತಕ್ಕಂಥದ್ದು ಅದೇ ರೀತಿ ವಸಾಹಾತೀಕರಣ ಅನ್ನುವಂಥದ್ದು ಯಾವುದು ಶುದ್ಧ ರೂಪ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿದಾಗ ಇಲ್ಲಿ ಆಯ್ಕೆ ಒಂದು ಅಂತಕ್ಕಂಥದ್ದು ಹೊಸ ಇದು ಸರಿನಾ ಹೊಸಹತೀಕರಣ ಇದು ಸರಿನಾ ವಸಾಹತೀಕರಣ ಇದು ಸರಿನಾ ಅಂತಕ್ಕಂಥ ವಿಚಾರ ಆದರೆ ನೀವು ಗಮನಿಸ್ಬೋದು ತಪ್ಪಿಲ್ಲ ಅನ್ನುವಂಥ ಆಯ್ಕೆನೂ ಕೂಡ ಇಲ್ಲಿ ಇದೆ ಅಂತಕ್ಕಂಥದ್ದು ನೀವು ಅಲ್ಲಿ ಹಾಕಿ ಗಮನಿಸಿ ಇಲ್ಲಿ ಕೊಟ್ಟಿರುವಂಥ ಒಂದು ಪದವೇ ಸರಿಯಾಗಿರುತ್ತದೆ ಹಾಗಿದ್ರೆ ಉತ್ತರ ಯಾವುದು ಗಮನಿಸಿ ತಪ್ಪಿಲ್ಲ ಅನ್ನುವಂಥದ್ದಾಗಿರ್ತದೆ ಹತೀಕರಣ ಅಂತಕ್ಕಂಥದ್ದು ಸರಿಯಾದ ರೂಪ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಗೆಳೆಯರೆ ಅಂತಕ್ಕಂಥದ್ದು ಉತ್ತರ ನೀವು ಗಮನಿಸಿ ತಪ್ಪಿಲ್ಲ ಅನ್ನುವಂಥದ್ದು ಸರಿಯಾದ ರೂಪ ಆಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಗಮನಿಸಿ ಅಶೋಕನು ಬೌದ್ಧ ಮತ ಪ್ರಚಾರಕ್ಕಾಗಿ ಎಲ್ಲ ಯತ್ನ ಮಾಡಿದ ಅಶೋಕನು ಬೌದ್ಧ ಮತ ಬೌದ್ಧ ಮತ ಅಂತಕ್ಕಂಥದ್ದು ಇಲ್ಲಿ ಪದ ಆಗಿದೆ ಈ ಪದವನ್ನು ಸರಿಯಾದ ಗ್ರಹಿಕೆಯಲ್ಲಿ ನಾವು ಬರಿಬೇಕು ಅಂತಕ್ಕಂಥದ್ದು ಗಮನಿಸಿ ಬೌದ್ಧಮತ 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 ಅನ್ನುವಂಥದ್ದು ಉಚ್ಚಾರ ಗಮನಿಸ್ಬೇಕು ಬೌದ್ಧಮತ 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 ಇಲ್ಲಿ ಬೌದ್ಧಮತ ಅಂತಕ್ಕಂಥದ್ದು ಯಾವುದು ಸರಿಯಾದ ಗ್ರಹಿಕೆ ಸರಿಯಾದ ರೂಪ ಅಂತಕ್ಕಂಥದ್ದು ನೀವು ಗಮನಿಸಿ ಭ ಅನ್ನುವಂಥದ್ದು ಇಲ್ಲಿ ಮಹಾಪ್ರಾಣ ಆಗಬಾರ್ದಾಗಿತ್ತು ಇಲ್ಲಿ ಇಲ್ಲಿ ಕೊಟ್ಟಿರುವಂಥ ಒಂದು ಒತ್ತಕ್ಷರ ಮಹಾಪ್ರಾಣ ಆಗಬೇಕಾಗಿತ್ತು ಆಗಿಲ್ಲ ಆ ಕಾರಣಕ್ಕಾಗಿ ಇದು ದೋಷಪೂರಿತ ಆಗ್ಯದ ಅದೇ ರೀತಿಯಾಗಿ ಇದು ಸರಿಯಾದ ರೂಪ ಬೌದ್ಧ ಮತ ಅಂತಕ್ಕಂಥದ್ದು ಆನಂತರ ಇಲ್ಲಿ ಗಮನಿಸಿದಾಗ ಬೌದ್ಧ ಮತ ಯಾವುದು ಸರಿಯಾದ ರೂಪ ಇಲ್ಲೂ ಕೂಡ ನೀವು ಗಮನಿಸಿ ಮಹಾಪ್ರಾಣದ ಬಳಕೆ ಆಗಿಲ್ಲ ಅಂತಕ್ಕಂಥದ್ದು ಮಹಾಪ್ರಾಣದ ಬಳಕೆ ಆಗಿದ್ದರೆ ಸರಿಯಾದಂಥದ್ದು ಇಲ್ಲಿ ಏನಾಗಿದೆ ಮೇಲಿರುವಂಥ ಪದಕ್ಕೆ ಮಹಾಪ್ರಾಣದ ಬಳಕೆ ಆಗ್ಯದ ಕೆಳಗಿರುವಂಥ ಪದಕ್ಕೆ ಮಹಾಪ್ರಾಣದ ಬಳಕೆ ಆಗಿಲ್ಲ ಆ ಕಾರಣಕ್ಕಾಗಿ ಅದು ದೋಷ ಆಗ್ಯದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವುದು ಇಲ್ಲಿ ಗಮನಿಸಿ ಒಂದನೇ ಆಯ್ಕೆ ಆಗಿರ್ತದೆ ಅಂತಕ್ಕಂಥದ್ದು ಬೌದ್ಧ ಮತ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಮುಂದಿನ ಪ್ರಶ್ನೆ ಹೇಗಿದೆ ಈ ನಿಟ್ಟಿನಲ್ಲಿ ಸರಕಾರದ ಸೈದ್ಧಾಂತಿಕ ನಿಲುವು ಸ್ಪಷ್ಟವಾಗಿಲ್ಲ ಸೈದ್ಧಾಂತಿಕ ಅನ್ನುವಂಥದ್ದು ಸರಿನೋ ಸಿದ್ಧಾಂತ ಸೈದ್ಧಾಂತ ಸಿದ್ಧಾಂತಿಕ ಅನ್ನುವಂಥ ಪದ ಸರಿನೋ ಯಾವ ಪದವನ್ನು ನೀವು ಅಲ್ಲಿ ಹಾಕ್ಲಿಕ್ಕೆ ಬಯಸ್ತೀರಿ ಅಂತಕ್ಕಂಥ ವಿಚಾರವನ್ನು ಈ ಪ್ರಶ್ನೆ ನಮಗೆ ಕೇಳುತ್ತೆ ಅಂತಕ್ಕಂಥದ್ದು ಸೈದ್ಧಾಂತಿಕ ನಿಲುವು ಅನ್ನುವಂಥದ್ದು ಸರಿನಾ ಸಿದ್ಧಾಂತ ನಿಲುವು ಅನ್ನುವಂಥದ್ದು ಸರಿನಾ ಸೈದ್ಧಾಂತ ನಿಲುವು ಅನ್ನುವಂಥದ್ದು ಸರಿನಾ ಸಿದ್ಧಾಂತಿಕ ನಿಲುವು ಅನ್ನುವಂಥದ್ದು ಸರಿನಾ ಅನ್ನುವಂಥ ವಿಮರ್ಶೆಯನ್ನು ಮಾಡಿದಾಗ ನಮಗೆ ಉತ್ತರ ಯಾವುದು ಸಿಗುತ್ತೆ ಸೈದ್ಧಾಂತಿಕ ನಿಲುವು ಅನ್ನುವಂಥದ್ದೇ ಸರಿ ಅನ್ನುವಂಥದ್ದಾಗುತ್ತೆ ಹಾಗಿದ್ರೆ ಇಲ್ಲಿ ಗಮನಿಸಿ ಉತ್ತರ ಏನಿದೆ ನಾಲ್ಕು ಅನ್ನುವಂಥದ್ದು ಅಂದರೆ ತಪ್ಪಿಲ್ಲ ಅನ್ನುವಂಥ ವಿಚಾರಗಳು ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಗಮನಿಸಬಹುದು ಪದದೋಷಗಳಲ್ಲಿ ಟ ಮತ್ತು ಟ ನಡುವೆ ಕೆಲವು ದೋಷಗಳಾಗುವಂಥದ್ದದ ಯಾವುದಕ್ಕೆ ಅಲ್ಪ ಪ್ರಾಣ ಟ ಅನ್ನುವಂಥದ್ದು ಬಳಸ್ತಾರೆ ಯಾವುದಕ್ಕೆ ಮಹಾಪ್ರಾಣ ಟ ಅನ್ನುವಂಥದ್ದನ್ನು ಬಳಸ್ತಾರೆ ಅನ್ನುವಂಥದ್ದು ನೀವು ಗಮನಿಸುವಂಥದ್ದು ಶ್ರೇಷ್ಠ ಬರೀರಿ ಅಂತಂದರೆ ಇಲ್ಲಿ ಈ ರೀತಿ ನಾವು ಬರಿಬೇಕಾಗತ್ತೆ ಆದರೆ ಕೆಲವರು ಇದಕ್ಕೆ ಈ ರೀತಿಯಾದಂಥ ಒಂದು ಅಲ್ಪ ಪ್ರಾಣವನ್ನು ಬಳಸ್ತಾರೆ ಅದು ದೋಷ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಇದು ಸರಿಯಾದ ರೂಪ ಆಗಿರ್ತದೆ ಅಂತಕ್ಕಂಥದ್ದನ್ನು ನೀವು ಅವಲೋಕನ ಮಾಡ್ತಕ್ಕಂಥದ್ದು ಹಾಗೆ ಪದದೋಷ ಎಲ್ಲೆಲ್ಲಿ ಆಗ್ತವೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಹೋದಂಥ ಸಂದರ್ಭದೊಳಗೆ ರೂ ಮತ್ತು ರ ನಡುವೆ ಅನೇಕ ದೋಷಗಳು ಉಂಟಾಗ್ತಾ ಇದ್ದಾವೆ ಹೌದಾ ಇಲ್ಲಿ ಅರ್ಥ ವ್ಯತ್ಯಾಸನೂ ಆಗುವಂಥ ಸಾಧ್ಯತೆಗಳದ ಗೃಹ ಮತ್ತು ಗ್ರಹ ಅನ್ನುವಂಥ ಪದ ನೋಡಿ ಒಂದಕ್ಕೆ ರುಕಾರ ಬಳಕೆ ಅದ ಒಂದಕ್ಕೆ ರ ಕಾರ ಬಳಕೆ ಅದ ಅರ್ಥ ವ್ಯತ್ಯಾಸನೂ ಆಗುತ್ತೆ ಗ್ರಹ ಅನ್ನುವಂಥ ಪದಕ್ಕೆ ಇಲ್ಲಿ ಮನೆ ಅಂತ ಕರೆದ್ರೆ ಇಲ್ಲಿ ಗ್ರಹ ಅನ್ನುವಂಥ ಪದಕ್ಕೆ ಆಕಾಶಕಾಯ ಕಾಯ ಅನ್ನುವಂಥ ಅರ್ಥ ಇದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬಹುದು ಸ್ವಲ್ಪ ಅಲ್ಲಿ ಪದ ವ್ಯತ್ಯಾಸ ಆದರೂ ಕೂಡ ಸ್ವರ ವ್ಯತ್ಯಾಸ ಆದರೂ ಕೂಡ ಏನಾಗುತ್ತೆ ಅರ್ಥ ವ್ಯತ್ಯಾಸ ಕೂಡ ಆಗುತ್ತೆ ಈ ರೀತಿಯಾದಂಥ ದೋಷಗಳು ಆಗದ ಹಾಗೆ ನಾವು ಭಾಷೆಯನ್ನು ಬಳಸಬೇಕು ಅಂದಾಗ ಮಾತ್ರ ನಮಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅದಕ್ಕಾಗಿ ಭಾಷಾ ಶುದ್ಧತೆ ಪದ ಶುದ್ಧತೆ ನಮಗೆ ಬಹಳ ಅಗತ್ಯ ಅಂತಕ್ಕಂಥದ್ದು ಪದ ದೋಷವನ್ನು ನಿವಾರಿಸ್ಕೊಂಡು ಹೋಗಬೇಕಾಗತ್ತೆ ಮುಂದಿನ ಪ್ರಶ್ನೆ ಗತಕಾಲದ ವೈಭವೀಕರಣವು ಎಲ್ಲ ರಾಷ್ಟ್ರೀಯ ಚಳುವಳಿಗಳ ವಿಶಿಷ್ಟ ಲಕ್ಷಣ ಆಗಿದ್ದೀತು ಅಂತಕ್ಕಂಥದ್ದು ವೈಭವೀಕರಣ ಅನ್ನುವಂಥದ್ದು ಯಾವ ಒಂದು ಪದ ಇಲ್ಲಿ ಸರಿಯಾಗಿ ಇದೆ ಅಂತಕ್ಕಂಥದ್ದು ಹಾಂ ನೀವು ಗಮನಿಸಿ ಮೂರನೇ ಆಯ್ಕೆ ಸರಿಯಾಗಿದೆ ಅಂತಕ್ಕಂಥದ್ದು ವೈಭವೀಕರಣ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ದೋಷಪೂರಿತವಾಗ್ಯದ ಈ ರೀತಿ ಆಗಬೇಕಾಗಿತ್ತು ಆಗಿಲ್ಲ ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಅದ ತದನಂತರ ಎರಡನೇ ಆಯ್ಕೆ ಮೂರನೇದ್ದು ಮಹಾಪ್ರಾಣ ಅಂದರೆ ದೀರ್ಘಸ್ವರ ಬಳಕೆ ಇಲ್ಲ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ರೂಪ ಯಾವುದು ಮೂರನೇ ಆಯ್ಕೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಉತ್ತರ ಸರಿಯಾಗಿದೆ ಇಲ್ಲೇ ಗಮನಿಸಿ ಗೆಳೆಯರೆ ವೈಭವೀಕರಣ ಅಂತಕ್ಕಂಥದ್ದು ಸರಿಯಾದ ರೂಪ ಅಂತಕ್ಕಂಥದ್ದು ಗಮನಿಸಿ ವಿಶ್ವ ಮಾನವ ಸಂದೇಶದ ಪ್ರಚಾರ ಮತ್ತು ಪ್ರಸಾರ ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ ಹೌದಾ ನಾಲ್ಕು ಆಯ್ಕೆಯನ್ನು ಕೊಟ್ಟಿದ್ದಾನೆ ಅಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು ಹೌದಾ ಅಂದರೆ ಇದು ಒಂದು ಆಯ್ಕೆ ಆಗುತ್ತೆ ಇಲ್ಲಿ ಕೊಟ್ಟಿರುವಂಥ ಒಂದು ತುರ್ತಾಗಿ ಸರಿನಾ ಥೂ ಅರ್ಥಾಗಿ ಅಂತಕ್ಕಂಥದ್ದು ಆಮೇಲೆ ತುರ್ತಾಗಿ ಅಂತಕ್ಕಂಥದ್ದು ಯಾವ ಪದ ಒಂದು ಸರಿ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಿದಾಗ ನಿಜಕ್ಕೂ ನಮಗೆ ತಪ್ಪಿಲ್ಲ ಅನ್ನುವಂಥದ್ದು ಯಾವುದು ಉತ್ತರ ಬರ್ತದೆ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ಆಯ್ಕೆಯನ್ನು ಪದವನ್ನು ಸರಿಯಾಗಿ ಅಂತೇಳಿ ನಾವು ಗುರುತಿಸಬೇಕಾಗತ್ತೆ ಅಂತಕ್ಕಂಥದ್ದು ಮುಂದಿನ ಒಂದು ಆಯ್ಕೆ ಹೋದಾಗ ಗಮನಿಸಿ ಇಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು ಅಧಿಕಾರದಲ್ಲಿರುವವರಿಗೆ ಯೋಜನೆಗಳನ್ನು ಘೋಷಣೆ ಮಾಡುವುದು ಒಂದು ಹವ್ಯಾಸವಾಗಿದೆ ಈ ಹಿಂದೆ ನಾನು ನಿಮ್ಗೆ ಹಿಂದಿನ ಸ್ಲೈಡ್ ಒಳಗೆ ಹೇಳ್ತಾ ಇದ್ದೆ ಘೋಷಣೆ ಅನ್ನುವಂಥದ್ದು ಯಾವ್ಯಾವ ರೂಪದಲ್ಲಿ ಇದೆ ಅಂತಕ್ಕಂಥದ್ದು ಮತ್ತು ಯಾವುದು ಸರಿಯಾದ ಕ್ರಮ ಅಂತಕ್ಕಂಥದ್ದು ಗಂಟೆ ಗಂಟೆ ಇವು ಕನ್ನಡ ವ್ಯತ್ಯಾಸ ನಮಗೆ ಗೊತ್ತಾಗೋದಿಲ್ಲ ಹೌದಾ ಈ ರೀತಿಯಾದಂಥ ಪದದೋಷಗಳನ್ನು ನಾವು ಮಾಡ್ತಾ ಇರ್ತೀವಿ ಘೋಷಣೆ ಒಂದನೇ ಆಯ್ಕೆ ಸರಿಯಾ ಘೋಷಣೆ ಅಂತಕ್ಕಂಥದ್ದು ಎರಡನೇ ಆಯ್ಕೆ ಸರಿನಾ ಘೋಷಣೆ ಅಂತಕ್ಕಂಥದ್ದು ಮೂರನೇ ಆಯ್ಕೆ ಸರಿನಾ ಅಂತಕ್ಕಂಥದ್ದು ನಾನು ಆಗಲೇ ನಿಮಗೆ ತಿಳಿಸಿದ ಹಾಗೆ ಘೋಷಣೆ ಅನ್ನುವಂಥದ್ದು ಅಂದರೆ ಎರಡನೇ ಆಯ್ಕೆ ಇಲ್ಲಿ ಸರಿಯಾಗಿರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಿ ಹಾಗಾಗಿ ಇಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಐದರಿಂದ ಏಳು ಅಂಕಗಳನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆದ ಅದು ಯಾವಾಗ ಸಾಧ್ಯ ಭಾಷೆಯನ್ನು ಕ್ರಮಬದ್ಧವಾಗಿ ಶುದ್ಧವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಉತ್ತರ ಗಮನಿಸಿ ಘೋಷಣೆ ಅನ್ನುವಂಥದ್ದಿದೆ ಅಂತಕ್ಕಂಥದ್ದು ಇನ್ನು ಮುಂದೋಗೋದಾದ್ರೆ ವಿದ್ಯಾರ್ಥಿಗಳಿಗೆ ಚಿತ್ ಏಕಾಗ್ರತೆ ತುಂಬ ಮುಖ್ಯ ಅಂತಕ್ಕಂಥದ್ದು ಚಿತ್ತ ಪ್ಲಸ್ಸು ಏಕಾಗ್ರತೆ ಚಿತ್ತೇಕಾಗ್ರತೆ ಅಂತಕ್ಕಂಥದ್ದಾಗತ್ತೆ ಹಾಗಿದ್ರೆ ಇಲ್ಲಿ ಸರಿಯಾದಂಥ ರೂಪ ಯಾವುದು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಚಿತ್ ಐಕಾಗ್ರತೆ ಇದು ಕರೀನಾ ಚಿತ್ ಆಕಾಗ್ರತೆ ಕರೀನಾ ಚಿತ್ ಐಕಾಗ್ರತೆ ಕರೀನಾ ಅಂತಕ್ಕಂಥದ್ದನ್ನ ಗಮನಿಸಿದಾಗ ಇಲ್ಲಿ ನೀವು ಗಮನಿಸಿ ಸರಿಯಾದ ರೂಪ ಯಾವುದಾಗತ್ತೆ ಅಂದರೆ ಮೊದಲ ರೂಪ ಅಂದರೆ ಮೊದಲ ಆಯ್ಕೆ ಚಿತ್ ಐಕಾಗ್ರತೆ ಚಿತ್ತ ಪ್ಲಸ್ ಏಕಾಗ್ರತೆ ಚಿತ್ತೈಕಾಗ್ರತೆ ಅಂತಕ್ಕಂಥದ್ದು ಚಿತ್ತೈಕಾಗ್ರತೆ ಅನ್ನುವಂಥದ್ದು ಸರಿಯಾದ ರೂಪ ಆಗಿರ್ತದೆ ಆ ಕಾರಣಕ್ಕಾಗಿ ನಾವು ಈ ಒಂದು ಪದವನ್ನು ಗುರುತಿಸಬೇಕಾಗತ್ತೆ ಅಂತಕ್ಕಂಥದ್ದು ಉಳಿದಂಥ ಮೂರು ಪದಗಳು ಇಲ್ಲಿ ಮೂರು ಆಯ್ಕೆಗಳು ಅವು ತಪ್ಪಾಗಿರ್ತವೆ ಅಂತಕ್ಕಂಥದ್ದು ಗಮನಿಸಿ ಉತ್ತರವನ್ನು ಚಿತ್ ಏಕಾಗ್ರತೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೇಗಿದೆ ಸಂಸ್ಕೃತಿಯು ಪ್ರತಿಯೊಂದು ಆಚರಣೆಯನ್ನು ತರ್ಕಬದ್ಧ ವ್ಯವಸ್ಥಿತ ಅಧ್ಯಯನಕ್ಕೆ ಒಳಪಡಿಸುತ್ತದೆ ವ್ಯವಸ್ಥಿತ ಅನ್ನುವಂಥದ್ದು ಇಲ್ಲಿ ಗೆರೆ ಎಳೆದಂಥ ಪದ ಹಾಗಿದ್ರೆ ಆ ಗೆರೆ ಎಳೆದಂಥ ಪದಕ್ಕೆ ಸರಿಯಾದ ರೂಪ ಯಾವುದು ಅಂತ ನೋಡಿದಾಗ ವ್ಯವಸ್ಥಿತನ ವ್ಯವಸ್ಥಿತ ವ್ಯವಸ್ಥಿತನ ಯಾವುದು ಸರಿಯಾದ ಆಯ್ಕೆ ಅನ್ನುವಂಥದ್ದನ್ನು ಗುರುತಿಸಬೇಕಾಗತ್ತೆ ಇಲ್ಲಿ ಗಮನಿಸಿ ಇಲ್ಲಿ ದೋಷಪೂರಿತವಾಗ್ಯದ ವ್ಯವಸ್ಥಿತ ಅಂತಕ್ಕಂಥದ್ದು ಇಲ್ಲೂ ಕೂಡ ದೋಷಪೂರಿತವಾಗ್ಯದ ಮಹಾಪ್ರಾಣವನ್ನು ಬಳಕೆ ಮಾಡಿದ ಇಲ್ಲಿ ಒತ್ತಕ್ಷರ ಅಲ್ಪ ಪ್ರಾಣವನ್ನು ಬಳಕೆ ಮಾಡಿದ ಇಲ್ಲಿ ಒತ್ತಕ್ಷರ ಅಲ್ಪ ಪ್ರಾಣವನ್ನು ಬಳಕೆ ಮಾಡಿ ಕೊನೆಗೆ ಮಹಾಪ್ರಾಣವನ್ನು ಬಳಕೆ ಮಾಡಿದ ಹಂಗೆ ಇಲ್ಲಿ ದೋಷಗಳು ಉಂಟಾಗದ ಸರಿಯಾದ ರೂಪ ಯಾವುದು ಅಂದಾಗ ನಮಗೆ ಎರಡನೇ ಆಯ್ಕೆ ಸಿಗುತ್ತೆ ಗೆಳೆಯರೆ ವ್ಯವಸ್ಥಿತ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು ಇಲ್ಲಿ ಉತ್ತರವನ್ನು ನೀವು ಗಮನಿಸಿ ವ್ಯವಸ್ಥಿತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ ಮುಂದಿನ ಪ್ರಶ್ನೆಗೆ ಹೋದಾಗ ಆಡಳಿತದ ಮಾದರಿಗಳಲ್ಲಿ ಪ್ರಜಾಧಿಪತ್ಯವೇ ಆದರ್ಶವಾದದ್ದು ಮೂರು ಆಯ್ಕೆಗಳನ್ನು ಕೊಟ್ಟರು ಪ್ರಜಾಧಿಪತ್ಯ ಪ್ರಜಾದಿಪತ್ಯ ಪ್ರಜಾದಿ ಫಥ್ಯ ಅಂತಕ್ಕಂಥದ್ದು ನಾಲ್ಕನೇದು ತಪ್ಪಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಭಾಷೆಯ ದೃಷ್ಟಿಯಿಂದ ಇಲ್ಲಿ ಬಳಕೆ ಮಾಡಿರುವಂಥ ಅಂದರೆ ತಪ್ಪಿಲ್ಲ ಅನ್ನುವಂಥ ಉತ್ತರ ಬರ್ತದೆ ಇಲ್ಲಿ ಬಳಕೆ ಮಾಡಿರುವಂಥ ಉತ್ತರವೇ ಸರಿಯಾದದ್ದು ಇಲ್ಲಿ ಗಮನಿಸಿ ಈ ರೀತಿ ಮಹಾಪ್ರಾಣ ಬರಬೇಕಾಗಿತ್ತು ಬಂದಿಲ್ಲ ದೋಷ ಇಲ್ಲಿದೆ ಅಂತಕ್ಕಂಥದ್ದು ಮೊದನೇದಾಗಿ ಈ ಆಯ್ಕೆಯನ್ನು ನೋಡಿದಾಗ ಮಹಾಪ್ರಾಣದ ಬಳಕೆಯಾಗಿದೆ ಅಲ್ಲಿ ದೋಷ ಆಗ್ಯದ ಅಂತಕ್ಕಂಥದ್ದು ಮೂರನೇದಾಗಿ ಇಲ್ಲಿ ಈ ಪದದೊಳಗೆ ಎರಡು ದೋಷಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ದಿ ಮತ್ತು ಫ ಒಂದು ಅಲ್ಪ ಪ್ರಾಣ ಆಗ್ಯದ ಒಂದು ಮಹಾಪ್ರಾಣ ಆಗ್ಯದ ಹೀಗಾಗಿ ಸರಿಯಾದ ರೂಪ ಯಾವುದಾಗ್ಯದ ಪತ್ಯ ಅಂತಕ್ಕಂಥದ್ದು ಉತ್ತರ ಸರಿಯೋ ಅದು ಅಲ್ವ ನೀವು ಗಮನಿಸಿ ಗೆಳೆಯರೆ ತಪ್ಪಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ಯದ ಅಂತಕ್ಕಂಥದ್ದು ಮುಂದಿನ ಆಯ್ಕೆಗೆ ಹೋಗೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವಸ್ತುಸ್ಥಿತಿಯನ್ನು ಅರಿತು ಮಾತನಾಡಬೇಕು ವಸ್ತುಸ್ಥಿತಿ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರುವಂಥ ಪದ ನಾಲ್ಕು ಆಯ್ಕೆಗಳಿದ್ದಾವೆ ವಸ್ತುಸ್ಥಿತಿ ಇದು ವಸ್ತುಸ್ಥಿತಿ ತದನಂತರ ವಸ್ತುಸ್ಥಿತಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಗಮನಿಸಿದಾಗ ಇಲ್ಲಿ ಏನಾದ ದೋಷ ಈ ಒಂದು ಪದವನ್ನು ನೋಡಿದಾಗ ಇಲ್ಲಿ ವ್ಯಾಕರಣ ದೋಷವನ್ನು ನಾವು ಗಮನಿಸಬಹುದು ತದನಂತರದೊಳಗೆ ಇಲ್ಲಿ ದೋಷವನ್ನು ಗಮನಿಸಬಹುದು ಹೌದಾ ಅಲ್ಪ ಪ್ರಾಣದ ಬದಲಾಗಿ ಮಹಾಪ್ರಾಣವನ್ನು ಬಳಕೆ ಮಾಡಿದ್ದಾರೆ ಇಲ್ಲೂ ಕೂಡ ದೋಷ ಆ ನಂತರ ಮೊದಲನೇ ಆಯ್ಕೆ ಯಾವಾಗಲೂ ಉತ್ತರ ಸರಿಯಾಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಿ ಉತ್ತರ ವಸ್ತುಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಕೊನೆಯದಾಗಿ ಇಲ್ಲಿ ನಾವು ಗಮ ಗಮನಿಸಿದಾಗ ಭಾರತೀಯ ಸಂಸ್ಕೃತಿ ತುಂಬ ವೈವಿಧ್ಯತೆಯಿಂದ ಕೂಡಿದೆ ವೈವಿಧ್ಯತೆ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕೊಟ್ಟಿರುವಂಥ ಆಯ್ಕೆ ಯಾವುದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ವಿವಿಧತೆಯೇ ಬರ್ತದ ವೈವಿಧ್ಯತೆ ಬರ್ತದ ತಪ್ಪಿಲ್ಲ ಅನ್ನುವಂಥದ್ದು ಬರ್ತದೆ ಯಾವ ಒಂದು ರೂಪಗಳು ಅಂತಕ್ಕಂಥದ್ದನ್ನು ಗಮನಿಸಿದಾಗ ಮೊದಲನೇ ಆಯ್ಕೆ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ವೈವಿಧ್ಯತೆ ಅಂತಕ್ಕಂಥದ್ದನ್ನು ನೀವು ಗಮನಿಸ್ತಕ್ಕಂಥದ್ದು ಉತ್ತರ ಗಮನಿಸಿ ವೈವಿಧ್ಯತೆ ಆಗಿರ್ತದೆ ಅಂತಕ್ಕಂಥ ವಿಚಾರಗಳು ಬರ್ತಾವೆ ಇಲ್ಲಿ ಗಮನಿಸಿ ಒಟ್ಟು ಈ ಒಂದು ತರಗತಿಯೊಳಗೆ ನಾವು ಇಪ್ಪತ್ತು ಪ್ರಶ್ನೆಗಳನ್ನು ಅವಲೋಕನ ಮಾಡಿದ್ವಿ ಅವು ಪದದೋಷ ಹಾಗೂ ವಾಕ್ಯದೋಷಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ ಪದದೋಷ ಮತ್ತು ವಾಕ್ಯದೋಷಕ್ಕೆ ಅನ್ನುವಂಥದ್ದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಸರಿಸುಮಾರು ಏಳರಿಂದ ಎಂಟು ಅಂಕಗಳನ್ನು ಇಲ್ಲಿ ಎಫ್ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆ ಕೇಳಿದರೆ ಐದರಿಂದ ಆರು ಪ್ರಶ್ನೆಗಳನ್ನು ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಹೇಳ್ತಾರೆ ಒಟ್ಟಾರೆಯಾಗಿ ಈ ತರಗತಿಯಲ್ಲಿ ಸರಿಸುಮಾರು ನಾವು ಹನ್ನೆರಡು ಅಂಕಗಳು ಅಂದರೆ ಹನ್ನೆರಡು ಅಂಕಗಳನ್ನು ಅವಲೋಕನ ಮಾಡಿದ್ವಿ ಅಂತಕ್ಕಂಥದ್ದು ಮುಂದಿನ ತರಗತಿಯೊಳಗೆ ಹೊಸ ವಿಚಾರದೊಂದಿಗೆ ಸೇರನ್ನು ಅಲ್ಲಿವರೆಗೆ ಧನ್ಯವಾದಗಳು